ಮಂಡ್ಯ ಈಗಾಗಲೇ ಜೆ ಡಿ ಎಸ್ಗೆ ಸಿಕ್ಕಿದೆ, ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಯಾರು ನಿಲ್ಲಬೇಕು ಅನ್ನುವ ಒತ್ತಡಕ್ಕೆ ನಡುವೆ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅನ್ನುವಂಥ ಒತ್ತಡ ಕೇಳಿಬರ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರೇ ಸ್ಪರ್ಧಿಯಾಗಬೇಕು ಅಂತ ಬೆಂಗಳೂರಿನ ಜೆ ಪಿ ನಗರದ ಎಚ್ ಡಿ ಕೆ ನಿವಾಸದಲ್ಲಿ ಜೆ ಡಿ ಎಸ್ ಮುಖಂಡರುಗಳು ಒತ್ತಾಯಿಸಿದ್ದಾರೆ. ಇವತ್ತು ತಾನೇ ಚೆನ್ನೈನಿಂದ ಹೃದಯದ ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ ಮುಖಂಡರುಗಳು ಒತ್ತಡ ಹೇರ್ತಿದ್ದಾರೆ. ಈ ವೇಳೆ ಮಂಡ್ಯ ಮುಖಂಡರಿಗೆ ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ದಾರಂತೆ. ಮಂಡ್ಯದಲ್ಲಿ ವಿಶೇಷವಾಗಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ, ನಾವು ಭೂಮಿಯಲ್ಲಿ ಇರೋ ತನಕ ಮಂಡ್ಯವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ, 25 ಲಕ್ಷದ ಬೆಲೆ ಇರುವ ವಾಲ್ ನನಗೆ ಹಾಕಿದ್ದಾರೆ, 3 ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ, ಜೆ ಡಿ ಎಸ್ ನಲ್ಲಿ ಬೆಳೆದವರು ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸೋಗಿದ್ದಾರೆ, ನಾಳೆ ನೋಡೋಣ, ಚನ್ನಪಟ್ಟಣದ ಮುಖಂಡರುಗಳನ್ನು ಕರೆದು ಮಾತನಾಡಿಸ್ತೀನಿ, ನಾಳೆ ಯಾವುದೇ ಕಾರಣಕ್ಕೂ ನಿಮಗೆ ನಿರಾಸೆ ಮಾಡೋದಿಲ್ಲ ಅಂತ ಮಂಡ್ಯದಿಂದ ಬಂದ ಮುಖಂಡರಿಗೆ ಎಚ್ ಡಿ ಕುಮಾರಸ್ವಾಮಿ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿಯವರ ಜೆ ಪಿ ನಗರದ ನಿವಾಸದ ಹೊರಭಾಗದಲ್ಲಿ ಕಾರ್ಯಕರ್ತರಿಂದ ಒತ್ತಡ ಹೇರೋ ಪ್ರಯತ್ನ. ಮಂಡ್ಯಕ್ಕೆ ನೀವೇ ಬರಬೇಕು, ಮಂಡ್ಯದ ಕ್ಯಾಂಡಿಡೇಟ್ ಆಗಿ ನೀವೇ ನಿಲ್ಲಬೇಕು ಅಂತ ಮಂಡ್ಯ ನಾಯಕರುಗಳು ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದ ಸುತ್ತಮುತ್ತ ಜಮಾಯಿಸಿದ್ರು. ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ತಂದೆಯವರೇ ನಿಲ್ಲಬೇಕು ಅನ್ನೋ ಒತ್ತಡ ಕೇಳಬಂದಿದೆ. ತಂದೆ ಒಂದು ದಿನದ ಸಮಯಾವಕಾಶವನ್ನು ಕೇಳಿದ್ದಾರೆ. ಒಂದು ದಿನ ಆದ ಮೇಲೆ ಅಂದ್ರೆ ಹೆಚ್ಚು ಕಡಿಮೆ ನಾಳೆ ಸಂಜೆ ಒಳಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಈ ರೀತಿಯಲ್ಲಿ ಕುಮಾರಸ್ವಾಮಿಯವರ ಸ್ಪರ್ಧೆಯ ಕುರಿತಾದಂತಹ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 2019ರಲ್ಲಿ ಕುತಂತ್ರ ಮಾಡಿ ನನ್ನನ್ನು ಸೋಲಿಸಿದ್ರು, ಒಂದಷ್ಟು ಚಿತಾವಣೆಯಿಂದಲೇ ನಾನು ಸೋತೆ, ತಂದೆಯವ್ರನ್ನಲ್ಲಿ ಅನ್ನೋ ಒತ್ತಡ ಇದೆ. ನೋಡೋಣ, ತಂದೆಯವರು ಒಂದಿನ ಬೇಕು ಅಂದಿದ್ದಾರೆ, ನಾಳೆ ಸಂಜೆ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಸುಳಿವು ಕೊಟ್ಟಿದ್ದಾರೆ ನಿಖಿಲ್. ಸಾಯಿ ಸತೀಶ್ ಅಂತಕ್ಕಂಥವರು ವೈದ್ಯರು, ಜೊತೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬ್, ಜೊತೆಯಲ್ಲಿ ಇನ್ನೊಬ್ರು ವಿದೇಶದಿಂದ ಹಂಗೇರಿ ಅಂತಕ್ಕಂಥ ಒಂದು ಕಂಟ್ರಿಯಿಂದ ಬಂದಿರತಕ್ಕಂಥದ್ದು, 3 ಜನ ವೈದ್ಯರು ಸುಮಾರು 3.5 ಗಂಟೆಗಳ ಕಾಲ ಬೆಳಗ್ಗೆ 6:45 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಏನು ತಂದೆಯವ್ರನ್ನ ಕರ್ಕೊಂಡು ಹೋದ್ರು. ಬಹುಶಃ ಒಂದೊಂದು ನಾವು ಎಳೆಯಾಗಿ ಬಿಡಿಸ್ಕೊಳ್ತಾ ಹೋದ್ರೆ ಇವತ್ತು ಆ ಭಗವಂತ ಮತ್ತೆ ಕುಮಾರಣ್ಣ ಅವ್ರಿಗೆ ಮರುಜೀವ ಕೊಟ್ಟಿರ್ತಕ್ಕಂಥದ್ದು ನಾಡಿನಲ್ಲಿ ಇರ್ತಕ್ಕಂಥ ಬಡವರು ರೈತರ ಪರವಾಗಿ ಮತ್ತೆ ಕುಮಾರಣ್ಣ ಅವರು ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆ ಭಗವಂತನೇ ಕುಮಾರಣ್ಣ ಅವ್ರಿಗೆ ಮತ್ತೊಮ್ಮೆ ಮರುಜೀವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗಿರ್ತೀವಿ. ಸಾಯಿ ಸತೀಶ್ ಅಂತಕ್ಕಂಥವರು ದೀಪ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಯಾಕೆ ಮಂಡ್ಯದಲ್ಲಿ ಹೀಗೆ ಅಂತ, ಒಂದ್ಸಲ ಕುಮಾರಸ್ವಾಮಿ, ಒಂದ್ಸಲ ನಿಖಿಲ್ ಕುಮಾರಸ್ವಾಮಿ, ಒಂದ್ ಕಡೆ ಒತ್ತಡ, ಯಾರನ್ನು ಕೂಡ ಫೈನಲೈಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ದೀಪ? ಪ್ರಣತ್, ನಿಜ ಎಲ್ಲೋ ಒಂದ್ ಕಡೆ ಇಲ್ಲಿಯವರೆಗೂ ಕೂಡ, ಅಂದ್ರೆ ಕಳೆದ ಒಂದು ವಾರದವರೆಗೂ ಕೂಡ ಮಂಡ್ಯದಲ್ಲಿ ಯಾರು ನಿಲ್ಬೇಕು, ಸಿ ಎಸ್ ಪುಟ್ಟರಾಜು ಅವರ ಹೆಸರು ಓಡಾಡ್ತಿತ್ತು, ಕಾರ್ಯಕರ್ತರ ಹೆಸರು ಓಡಾಡ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರ ಹೆಸರು ಅಲ್ಲಿ ಮುನ್ನೆಲೆಗೆ ಬಂತು. ಪ್ರಮುಖವಾಗಿ ಅಲ್ಲಿಯವರೆಗೂ ಕೂಡ ಕುಮಾರಸ್ವಾಮಿಯವರ ಫ್ಯಾಮಿಲಿ ಕೂಡ ಅಂದ್ಕೊಂಡಿತ್ತು ಕಾರ್ಯಕರ್ತರನ್ನ ನಿಲ್ಲಿಸಬೇಕು ಅಥವಾ ಸಿ ಎಸ್ ಪುಟ್ಟರಾಜು ಅವರನ್ನ ನಿಲ್ಲಿಸಿ ಗೆಲ್ಲಿಸುವಂತಹ ಕೆಲಸವನ್ನ ಮಾಡಬೇಕು, ಮಂಡ್ಯ ಈ ಬಾರಿ ನಮಗೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರವನ್ನ ಕುಮಾರಸ್ವಾಮಿಯವರ ಕುಟುಂಬ ಕೂಡ ಹಾಕಿತ್ತು. ಆದ್ರೆ ಒಂದು ವಾರದ ನಂತರದಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಉಲ್ಟಾಯಿತು. ಅಲ್ಲಿ ಸ್ಟಾರ್ ಚಂದ್ರು ಬಂದು ನಿಂತರು, ಜೊತೆಗೆ ಅಷ್ಟೇ ಅಲ್ಲ, ಈ ಬಾರಿ ಶತಾಯ ಗತಾಯ ಮಂಡ್ಯವನ್ನ ತಮ್ಮದಾಗಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಇಚ್ಛಾಶಕ್ತಿ ಏನು ಕುಮಾರಸ್ವಾಮಿ ಅವರಿಗೆ ಇತ್ತು, ಆ ನಿಟ್ಟಿನಲ್ಲಿಯೇ ತಾವೇ ನಿಂತರೆ ಅಥವಾ ತಮ್ಮ ಮಗನನ್ನ ನಿಲ್ಲಿಸಿದ್ರೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನು ಕೂಡ ಕುಮಾರಸ್ವಾಮಿ ಹಾಕಿದ್ರು. ಅದರಂತೆ ಕಾರ್ಯಕರ್ತರ ಒತ್ತಡ ಕೂಡ ಹೆಚ್ಚಾಗ್ತಾ ಹೋಯ್ತು. ಹಾಗಾಗಿಯೇ ಇವತ್ತು ಮಂಡ್ಯದ ಕಾರ್ಯಕರ್ತರು ಮುಖಂಡರ ಸಭೆಯನ್ನ ಕುಮಾರಸ್ವಾಮಿ ಜೆ ಪಿ ನಗರದ ನಿವಾಸದಲ್ಲೇ ಕುಮಾರಸ್ವಾಮಿ ಅವರು ಕರೆದಿದ್ರು. ಸಭೆ ತಾವೇ ಚುನಾವಣೆಗೆ ನಿಲ್ಬೇಕು ಅನ್ನುವಂತಹ ಒಂದಿಷ್ಟು ಒತ್ತಡ ಕೇಳಿ ಬಂದಿದೆ. ಹೀಗಾಗಿ ನಾಳೆ ಚನ್ನಪಟ್ಟಣದ ಕಾರ್ಯಕರ್ತರು ಮುಖಂಡರ ಸಭೆಯನ್ನ ಜೆಪಿ ನಗರದ ನಿವಾಸದಲ್ಲಿ ಹಮ್ಮಿಕೊಂಡಿದ್ದಾರೆ.
ಸದ್ಯ ಅವರು ಚನ್ನಪಟ್ಟಣದ ಎಂಎಲ್ಎ ಆಗಿರೋದ್ರಿಂದ ತಾವು ಇನ್ ಕೇಸ್ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಮುಂದೆ ಚನ್ನಪಟ್ಟಣ ಎಂಎಲ್ಎ ಸೀಟ್ ಕತೆ ಏನು ಅನ್ನುವಂತಹದ್ದು ಕೂಡ ಒಂದಿಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ. ಹಾಗಾಗಿ ಅಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನುವಂತಹದ್ದು ಚನ್ನಪಟ್ಟಣದ ಜನ ಏನ್ ಹೇಳ್ತಾರೆ, ನಾನು ಅಲ್ಲಿ ನಿಂತ್ರೆ ಅವರಿಗೆ ಅಂದ್ರೆ ಮತ ಹಾಕಿದವರಿಗೆ ಮೋಸ ಆಗಬಹುದು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ನಾಳೆ ಕೂಡ ಸಭೆಯನ್ನ ಕರೆದಿರುವಂತದ್ದು. ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ, ಬಹುತೇಕವಾಗಿ ಕುಮಾರಸ್ವಾಮಿ ಅವರೇ ಫೈನಲ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಪ್ರಣೋತ್.